ಶ್ರೀ ಗುರುಭ್ಯೋ ನಮಃ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಜ್ಯೋತಿಷ್ಯ ವಿದ್ವಾನ್ ಹಾಗೂ ವಾಸ್ತುತಜ್ಞ ಗಿರೀಶ್ ಗುರುಜಿ ವೃಷಭ ರಾಶಿ ವೃಷಭ ಲಗ್ನದವರಿಗೆ ಬರುವಂತಹ ಸೆಪ್ಟೆಂಬರ್ ತಿಂಗಳು ಯಾವ ರೀತಿಯ ಫಲಗಳನ್ನು ಕೊಡಲಿದೆ ಏನು ಎಚ್ಚರಿಕೆಯನ್ನು ವಹಿಸ್ಕೋಬೇಕು ಅನ್ನುವಂತಹ ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿ ಕೊಡ್ತೀನಿ ವಿಡಿಯೋನ ಆದಷ್ಟು ಲೈಕ್ ಮಾಡಿ ಕೊನೆವರೆಗೆ ನೋಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮುಖಾಂತರ ತಿಳಿಸಿ ಈ ಗ್ರಹಗಳ ಯುತಿ ನೋಡೋದಾದರೆ ಈ ಬರುವಂತಹ ತಿಂಗಳು ವೃಷಭ ರಾಶಿ ವೃಷಭ ಲಗ್ನದವರಿಗೆ ಮಿಶ್ರದಿಂದ ಉತ್ತಮ ಫಲ ಅಂತ ಹೇಳ್ಬೋದು ಮುಖ್ಯವಾಗಿ ನಿಮ್ಮ ರಾಷ್ಟ್ರಾಧಿಪತಿಯಾದಂತಹ ಶುಕ್ರ ತುಂಬಾ ಉತ್ತಮ ಸ್ಥಾನದಲ್ಲಿ ತನ್ನ ಮೂಲ ತ್ರಿಕೋನ ಸ್ವಕ್ಷೇತ್ರದಲ್ಲಿದ್ದಾನೆ ಆದರೂ ಕೂಡ ರೋಗ ಸ್ಥಾನದಿಂದ ಸಂಚಾರ ಯಾವ ರೀತಿಯ ಎಫೆಕ್ಟ್ ನಿಮ್ಮ ಆರೋಗ್ಯದ ಮೇಲೆ ಬರುತ್ತೆ ನಿಮ್ಮ ಮತ್ತೆ ಋಣದ ಮೇಲೆ ಬರುತ್ತೆ ಅನ್ನೋಂಥ ಮಾಹಿತಿ ಕೊಡ್ತೀನಿ ಜೊತೆಗೆ ಮಂಗಳ ಗ್ರಹ ನಿಮ್ಮ ಪಂಚಮ ಸ್ಥಾನದಿಂದ ಸಂಚಾರ ಅಂತಂದರೆ ಅಧಿಪತಿ ನಿಮ್ಮ ಹೂಡಿಕೆ ಮಾಡುವಂತಹ ದುಡ್ಡಿನ ಮೇಲಿದೆ ಹಾಗಾಗಿ ಏನು ಎಚ್ಚರಿಕೆ ಜೊತೆಗೆ ಬುಧ ತುಂಬ ಅದ್ಭುತವಾದಂತಹ ಫಲ ಕೊಡುವಂಥ ಗ್ರಹ ನಿಮ್ಮ ಮೂಲ ತ್ರಿಕೋಣ ಉಚ್ಚ ಕ್ಷೇತ್ರದಿಂದ ಸಂಚಾರ ಮಾಡ್ತಿದ್ದಾನೆ ಧನ ಮತ್ತು ನಿಮ್ಮ ಸೇವಿಂಗ್ಸು ಇವೆರಡೂ ಕೂಡ ವೃದ್ಧಿಯಾಗಲಿದೆ ಜೊತೆಗೆ ಗುರು ನಿಮಗೆ ಗುರುವಿನ ಬಲ ಬರಲಿದೆ ಬರುವಂತಹ ತಿಂಗಳಲ್ಲಿ ವೃಷಭ ರಾಶಿ ವೃಷಭ ಲಗ್ನದವರೆಗೆ ಹದಿನಾಲ್ಕನೇ ತಾರೀಕಿನ ನಂತರ ಗುರು ಮಕರ ರಾಶಿ ಪ್ರವೇಶ ವಕ್ರಿಯಾಗಿ ಬರ್ತಿದ್ದಾನೆ ಇದರಿಂದ ತುಂಬಾ ಉತ್ತಮವಾದಂಥ ಕೆಲವೊಂದು ಫಲಗಳಿದೆ ಕೆಲವೊಂದು ಎಚ್ಚರಿಕೆಯನ್ನು ವಹಿಸ್ಕೋಬೇಕಾಗತ್ತೆ ರವಿ ಚತುರ್ಥ ಸ್ಥಾನದಲ್ಲಿ ತನ್ನ ಸ್ವಕ್ಷೇತ್ರದಲ್ಲಿದ್ದಾನೆ ಮೊದಲನೇ ಹಂತದಲ್ಲಿ ಹದಿನೇಳನೇ ತಾರೀಕು ಅದಾದ ನಂತರ ನಿಮ್ಮ ಪಂಚಮ ಸ್ಥಾನಕ್ಕೆ ಸಂಚಾರ ಮಾಡ್ತಾನೆ ಇದರಿಂದನು ಮಿಶ್ರ ಫಲವನ್ನ ನಾವು ರವಿಯಿಂದ ನಿರೀಕ್ಷೆ ಮಾಡಬಹುದು ರಾಹು ನಿಮ್ಮ ರಾಶಿ ಮತ್ತೆ ಲಗ್ನದಲ್ಲಿ ಕೇತು ನಿಮ್ಮ ಸಪ್ತಮವಾದರೆ ಇವೆರಡೂ ಗ್ರಹಗಳಿಂದ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೋಬೇಕಾಗತ್ತೆ ಸೊ ಶನಿ ತನ್ನ ಸ್ವಕ್ಷೇತ್ರದಲ್ಲಿದ್ದಾನೆ ತುಂಬಾ ಉತ್ತಮವಾದಂಥ ಫಲ ಭಾಗ್ಯಾಧಿಪತಿಯಾಗಿ ಭಾಗ್ಯದಲ್ಲಿದ್ದಾನೆ ಇವೆಲ್ಲ ಗ್ರಹಗಳ ಸಂಯೋಗ ನೋಡೋದಾದ್ರೆ ಬರುವಂತಹ ಏನು ಸೆಪ್ಟೆಂಬರ್ ತಿಂಗಳಿದೆ ವೃಷಭ ರಾಶಿಯವರಿಗೆ ಸ್ವಲ್ಪ ಮಿಶ್ರದಿಂದ ಉತ್ತಮ ಫಲ ಯಾಕೆ ಮಿಶ್ರದಿಂದ ಉತ್ತಮ ಫಲ ಆರೋಗ್ಯದಲ್ಲಿ ನೋಡೋದಾದ್ರೆ ನಿಮ್ಮ ಆರೋಗ್ಯದ ಅಧಿಪತಿಯಾದಂತಹ ಶುಕ್ರನೇ ನಿಮಗೆ ಶ್ರೇಷ್ಠ ಸ್ಥಾನದಿಂದ ಸಂಚಾರ ಆಗ್ತಿದೆ ಅಂದರೆ ರೋಗ ಸ್ಥಾನದಿಂದ ಆದರೆ ಸ್ವಕ್ಷೇತ್ರದಲ್ಲಿರೋದ್ರಿಂದ ರೋಗ ರಜನೆಗಳು ಇರುತ್ತೆ ಆದರೆ ಕೂಡ ಅದರಿಂದ ಆಚೆ ಬರುವಂತಹ ದಾರಿ ಕೂಡ ಇರುತ್ತೆ ಆದರೆ ನಿಮಗೆ ಸ್ವಲ್ಪ ಪ್ರಯತ್ನ ಇರುತ್ತೆ ಅಂದರೆ ಬಂದಂತಹ ರೋಗದಲ್ಲಿ ಹತೋಟಿ ಇರುತ್ತೆ ಯಾವ ಸಂಬಂಧಪಟ್ಟಂತಹ ಅನಾನುಕೂಲತೆಗಳು ರೋಗಗಳು ಬರ್ಬೋದಂದರೆ ಕೆಲವರಿಗೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗಿರ್ಬೋದು ನಿಮ್ಮ ಮುಖದ ಕಾಂತಿಯನ್ನು ಕಳ್ಕೊತೀರಾ ನಿಮಗೆ ದೃಷ್ಟಿದೋಷ ಅಂದರೆ ಆ ಕಣ್ಣಿಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳಿರ್ಬೋದು ಹೊಟ್ಟೆ ಒಂದು ಉದರದ ಸಮಸ್ಯೆ ಅಂದರೆ ಹೊಟ್ಟೆ ನೋವು ಆಗಿರ್ಬೋದು ಒಂದು ರೀತಿಯಲ್ಲಿ ಮೆನ್ಸಸ್ ಪ್ರಾಬ್ಲಮ್ ಆಗಿರ್ಬೋದು ಸ್ತ್ರೀಯರಿಗೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗಿರ್ಬೋದು ಈ ಸಂಬಂಧಪಟ್ಟಂಥ ಸಮಸ್ಯೆಗಳು ಹತೋಟಿಯಲ್ಲಿರುತ್ತೆ ಆದರೆ ಇಡೀ ತಿಂಗಳಿರುತ್ತೆ ಯಾಕಂದ್ರೆ ಷಷ್ಠ ಸ್ಥಾನದಿಂದ ಶುಕ್ರ ಸಂಚಾರ ಮಾಡುವಾಗ ರೋಗ ನಿರೋಧಕ ಶಕ್ತಿ ಇರುತ್ತೆ ಆದರೆ ತೀವ್ರತೆ ಸ್ವಲ್ಪ ಮ ಮಧ್ಯಮ ಹಂತದಲ್ಲಿರುತ್ತೆ ಸೊ ಹಾಗಾಗಿ ತುಂಬಾ ಎಚ್ಚರಿಕೆಯನ್ನು ವಹಿಸ್ಕೋಬೇಕು ಬರುವಂತಹ ತಿಂಗಳಲ್ಲಿ ವೃಷಭ ರಾಶಿ ವೃಷಭ ಲಗ್ನದವ್ರಿಗೆ ಯಾಕಂದ್ರೆ ನಿಮ್ಮ ಆರೋಗ್ಯನೇ ತುಂಬ ಭಾಗ್ಯ ಇರುತ್ತೆ ಜೊತೆಗೆ ನಿಮಗೆ ಬುಧ ಪಂಚಮದಲ್ಲಿ ಮತ್ತೆ ಜೊತೆಗೆ ಮಂಗಳ ಕೂಡ ಇದ್ದಾರೆ ಸೊ ಹಾಗಾಗಿ ಮಂಗಳ ಆಸ್ಪತ್ರೆ ಓಡಾಟವನ್ನು ಮಾಡಿಸ್ತಾನೆ ಹೊಟ್ಟೆ ಸಂಬಂಧಿಯೇ ರಕ್ತದ ಒತ್ತಡದಿಂದಾಗಿ ಸೊ ಹಾಗಾಗಿ ಈ ಬರುವಂತಹ ತಿಂಗಳು ಯಾವುದೇ ಕಾರಣಕ್ಕಾಗಿ ನೀವು ಆರೋಗ್ಯದನ್ನ ನಿರ್ಲಕ್ಷ್ಯ ಮಾಡಬೇಡಿ ಮಕ್ಕಳ ಆರೋಗ್ಯದಲ್ಲಿ ಎರಡನೇ ಹಂತದಲ್ಲಿ ತುಂಬ ಎಚ್ಚರಿಕೆ ಇರಬೇಕು ರವಿಯ ಸ್ಥಾನ ಬದಲಾವಣೆ ಆಗತ್ತೆ ಆವಾಗ ಆರೋಗ್ಯದಲ್ಲಿ ಮಕ್ಕಳ ಆರೋಗ್ಯದಲ್ಲಿ ಏರುಪೇರುಗಳನ್ನು ನೋಡ್ಬೋದು ಸೊ ಹಾಗಾಗಿ ಈ ಬರುವಂತಹ ತಿಂಗಳಿಗೆ ನಿಮಗೆ ವಿಪರೀತವಾದಂತಹ ಓಡಾಟಗಳು ಮತ್ತು ಖರ್ಚುಗಳು ನಿಮ್ಮ ಆರೋಗ್ಯದ ಮೇಲಿರುತ್ತೆ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೋಬೇಕು ಧನಾಧಿಪತಿ ನಿಮಗೆ ಹಣಕಾಸಿನ ಸ್ಥಿತಿ ಹೇಗಿರುತ್ತೆ ಹಣಕಾಸಿನ ಸ್ಥಿತಿ ನಿಮಗೆ ತುಂಬಾ ಉತ್ತಮವಾದಂತಹ ಹಣಕಾಸಿನ ಸ್ಥಿತಿ ಇರುತ್ತೆ ಯಾಕಂದ್ರೆ ನಿಮಗೆ ಧನಾಧಿಪತಿಯಾದಂತಹ ಬುಧ ತನ್ನ ಸ್ವಕ್ಷೇತ್ರ ಮತ್ತೆ ಉಚ್ಚ ಕ್ಷೇತ್ರದಿಂದ ಸಂಚಾರ ಆಗ್ತಿದ್ದಾನೆ ಇಲ್ಲಿವರೆಗೂ ನಿಮಗೆ ಬರಬೇಕಾದಂತಹ ದುಡ್ಡು ಆಗಿರ್ಬೋದು ದುಡಿ ಮಾಡಿದಂತಹ ಒಂದು ಏನು ಪ್ರಯತ್ನ ಇತ್ತು ಅದರಿಂದ ಆದಾಯದ ಮಟ್ಟ ಇನ್ಕ್ರೀಸ್ ಆಗುತ್ತೆ ಆದರೆ ಅದೇ ರೀತಿ ನಿಮಗೆ ಖರ್ಚುಗಳನ್ನು ಮಾಡಿಸ್ತಾನೆ ವಿಪರೀತ ಯಾಕಂದ್ರೆ ಮಂಗಳನ ಜೊತೆಗೆ ಬುಧನ ಯುತಿ ಇದೆ ಅಂದ್ರೆ ವಿಪರೀತ ಖರ್ಚುಗಳಾಗತ್ತೆ ಸೊ ನೀವು ಮಾಡೋ ಆದಾಯ ಮತ್ತೆ ಖರ್ಚಿಗೆ ಎರಡೂ ಕೂಡ ಸಮನಾಗಿರುತ್ತೆ ಆಕಸ್ಮಿಕವಾದಂತಹ ಧನದ ಮಾರ್ಗವನ್ನು ಒಂದು ಉತ್ತಮವಾದಂತಹ ಒಂದು ಕಾಂಬಿನೇಷನ್ ಏನಾಗ್ಬೋದು ಅಂದ್ರೆ ಬುಧನ ಮತ್ತೆ ಮಂಗಳ ಯುತಿ ಇರೋದ್ರಿಂದ ಸೀಕ್ರೆಟ್ ಸೋರ್ಸಿನ ಬಗ್ಗೆ ಒಂದು ಅರಿವನ್ನ ಕೊಡ್ತಾನೆ ದುಡ್ಡಿನ ಮಾರ್ಗವನ್ನ ಹುಡುಕುವಂಥ ಒಂದು ಪ್ರಯತ್ನದಲ್ಲಿದ್ರೆ ಎರಡು ಮೂರು ಹೊಸ ಮಾರ್ಗದ ಒಂದು ದಾರಿ ನಿಮಗೆ ಮುಂದೆ ಬರುವಂಥ ದಿನಗಳಲ್ಲಿ ಅದರಿಂದ ದುಡ್ಡಿನ ಆಗಮನವನ್ನ ಮಾಡಿಕೊಡ್ತಾನೆ ಮಂಗಳನ ಪಂಚಮ ಸ್ಥಾನದಲ್ಲಿ ಯಾಕಂದ್ರೆ ತನ್ನ ಸ್ವಕ್ಷೇತ್ರವನ್ನ ನೋಡ್ತಾನೆ ಹನ್ನೆರಡನೇ ಮನೆ ಜೊತೆಗೆ ಅಷ್ಟಮ ಸ್ಥಾನವನ್ನು ನೋಡ್ತಾನೆ ಗುರುವಿನ ಮನೆ ಸೊ ಹಾಗಾಗಿ ಏನಾಗುತ್ತೆ ಅಂದ್ರೆ ಸೀಕ್ರೆಟ್ ಸೋರ್ಸ್ ಆಫ್ ಇನ್ಕಮ್ ಇಂದ ಆಕ್ಟಿವೇಟ್ ಮಾಡುವುದು ಲಕ್ ಫ್ಯಾಕ್ಟರ್ ನ ಆಕ್ಟಿವೇಟ್ ಮಾಡುವಂತದ್ದು ಒಂದು ಪ್ರಯತ್ನದಲ್ಲಿರ್ತಾನೆ ಸೊ ಹಾಗಾಗಿ ಬುಧನ ಯುತಿ ಇರೋದ್ರಿಂದ ತುಂಬಾ ಉತ್ತಮವಾದಂಥ ಹಣಕಾಸಿನ ಸ್ಥಿತಿ ಇರುತ್ತೆ ಸ್ವಲ್ಪ ಖರ್ಚಿನ ಮೇಲೆ ವಾಣಿಯ ಮೇಲೆ ಕಡಿವಾಣಗಳಿರಬೇಕು ಮಕ್ಕಳ ವಿಚಾರವಾಗಿ ಮತ್ತು ಹೂಡಿಕೆ ವಿಚಾರವಾಗಿ ನಿಮ್ಮ ಔಟ್ಫ್ಲೋ ಇರುತ್ತೆ ಅಂದರೆ ಕಾಸು ಬಂದದ್ದ ನೀವು ಆಚೆ ಇನ್ವೆಸ್ಟ್ಮೆಂಟ್ ಮಾಡುವಂಥದ್ದು ಮಿತ್ರರಿಗೆ ಕೊಡುವಂಥದ್ದಾಗಿರ್ಬೋದು ಮಿತ್ ಮಿತ್ರರಿಗೆ ಯಾರಿಗೂ ಕೊಟ್ಟಿರ್ತೀರೋ ಅವರಿಂದ ವಾಪಸ್ ತರೋದಕ್ಕೆ ಕಲಹಗಳಿಂದ ಧನ ಪ್ರಾಪ್ತಿ ಸೊ ಹಾಗಾಗಿ ವಾದ ವಿವಾದಗಳಂತೂ ಇದ್ದೇ ಇರುತ್ತೆ ಆ ವಾದ ವಿವಾದಗಳಿಂದ ನಿಮಗೆ ಧನದ ಅನುಕೂಲಗಳು ಬರುವಂತ ಸಾಧ್ಯತೆ ಇರುತ್ತೆ ಜೊತೆಗೆ ನಿಮಗೆ ಸಹಕಾರ ಗುರು ನಿಮಗೆ ಎರಡನೇ ಹಂತದಲ್ಲಿ ಅಂದರೆ ಗುರು ಇವಾಗ ದಶಮ ಸ್ಥಾನದಿಂದ ಸಂಚಾರ ಆಗ್ತಿದ್ದಾನೆ ಗುರು ತನ್ನ ಮಕರ ಮಕರ ರಾಶಿಗೆ ವಾಪಸ್ ಬರುವಂಥ ಸಮಯದಲ್ಲಿ ಅಂದರೆ ನಿಮಗೆ ಹದಿನಾಲ್ಕನೇ ತಾರೀಕಿನಂತ ಗುರುವಿನ ಬಲ ಇರುತ್ತೆ ಸೊ ಇದರಿಂದಾಗಿ ನಿಮಗೆ ಕುಟುಂಬದ ಸಹಕಾರ ನಿಮ್ಮ ನೆರೆಹೊರೆಯವರ ಸಹಕಾರ ಆಗಿರ್ಬೋದು ನೀವು ಕೆಲಸ ಮಾಡುವಂತಹ ಕ್ಷೇತ್ರದಲ್ಲಿ ಸಹಕಾರ ಆಗಿರ್ಬೋದು ಇದನ್ನು ಉತ್ತಮವಾದ ರೀತಿ ಇರುತ್ತೆ ಓದಲೆಲ್ಲ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಒಂದು ಮುನ್ನಡೆ ಇರುತ್ತೆ ಯಾವುದೇ ರೀತಿಯ ಒಂದು ರೀತಿಯ ಹಿನ್ನಡೆ ಇರೋದಿಲ್ಲ ಸೊ ಹಾಗಾಗಿ ಬರುವಂಥ ದಿನಗಳಲ್ಲಿ ನಿಮಗೆ ಓಡಾಡಿದ ತಕ್ಕಂಗೆ ಯಾಕಂದರೆ ಕಮ್ಯುನಿಕೇಷನ್ ತುಂಬ ಚೆನ್ನಾಗಿರುತ್ತೆ ಯಾಕಂದರೆ ಬುಧ ಚೆನ್ನಾಗಿದ್ದಾಗ ನಿಮ್ಮ ಮಾತು ಮತ್ತು ನೋಡುವಂತಹ ದೃಷ್ಟಿಕೋನ ನಿಮ್ಮಲ್ಲಿರುವಂಥ ಟ್ಯಾಲೆಂಟು ಎಲ್ಲ ರೀತಿಯಲ್ಲಿ ಫ್ಲರಿಶ್ ಆಗ್ತಾ ಇರುತ್ತೆ ಸೊ ಹಾಗಾಗಿ ಇದನ್ನು ಸರಿಯಾದ ರೀತಿಯಲ್ಲಿ ಬಳಕೆ ಮಾಡಿಕೊಂಡ್ರೆ ನಿಮಗೆ ಹಣಕಾಸು ಆಯಿತು ನಿಮ್ಮ ಸಂಬಂಧಗಳಾಯಿತು ಇವೆರಡೂ ಕೂಡ ಮೈಂಟೈನ್ ಮಾಡ್ಬೋದು ಯಾಕಂದರೆ ಇಲ್ಲಾಂದರೆ ಸಂಬಂಧಗಳ ಕೂಡ ಕೆಡುವಂತಹ ಸಾಧ್ಯತೆ ಒಂದು ತಪ್ಪು ಮಾತು ನಿಮ್ಮ ಜೀವನದಲ್ಲಿ ಇಲ್ಲ ನಿಮ್ಮ ನೆರೆಹೊರೆಯರ ಜೊತೆ ಆಗಿರ್ಬೋದು ನಿಮ್ಮ ಕೆಲಸಗಾರರ ಜೊತೆ ಆಗಿರ್ಬೋದು ನಿಮ್ಮ ಬರವಣಿಗೆಯಿಂದ ತಪ್ಪು ಆಗಿ ನಿಮಗೆ ವಿಪರೀತ ನಷ್ಟಗಳಾಗುವಂಥ ಸಾಧ್ಯತೆ ಹಾಗಾಗಿ ನೀವು ತುಂಬಾ ಎಚ್ಚರಿಕೆಯ ನಡೆಯನ್ನು ಇಟ್ಕೋಬೇಕು ಜೊತೆಗೆ ಚತುರ್ಥದಲ್ಲಿ ರವಿ ಇರೋದ್ರಿಂದ ತನ್ನ ಸ್ವಕ್ಷೇತ್ರದಲ್ಲಿದ್ದಾನೆ ನಿಮಗೆ ಎಲ್ಲ ಸೌಕರ್ಯಗಳಿರುತ್ತೆ ಯಾಕಂದರೆ ಮೊದಲಿನ ಹಂತದಲ್ಲಿ ಗುರುವಿನ ದೃಷ್ಟಿ ಇರೋದ್ರಿಂದ ನಿಮಗೆ ಯಾರಾದರೂ ಸರ್ಕಾರದಲ್ಲಿ ಆಗಿರ್ಬೋದು ವಾಹನಗಳಾಯ್ತು ನಿಮ್ಮ ಕ್ವಾರ್ಟರ್ಸ್ ಆಯಿತು ನಿಮ್ಮ ಮನೆ ಆಯಿತು ಎಲ್ಲ ರೀತಿಯ ಸುಖ ಸೌಕರ್ಯ ಇರುತ್ತೆ ಆದರೆ ಆಂತರಿಕ ತೃಪ್ತಿ ಇರೋದಿಲ್ಲ ನಿಮಗೆ ಎಲ್ಲೋ ಒಂದು ರೀತಿಯಲ್ಲಿ ಕೊರತೆಗಳನ್ನು ಕಾಡುವಂತಹ ಆದ್ಯತೆ ಇರುತ್ತೆ ಸೊ ಇದ್ದಿದ್ರಲ್ಲಿ ತೃಪ್ತಿ ಪಡುವಂತಹ ಒಂದು ಮಾನಸಿಕ ಸ್ಥಿತಿಯನ್ನು ನೀವು ಡೆವಲಪ್ ಮಾಡ್ಕೋಬೇಕು ಜೊತೆಗೆ ರವಿ ಕೂಡ ಬದಲಾವಣೆ ಆಗ್ತಾನೆ ಎರಡನೇ ಹಂತದಲ್ಲಿ ಆ ಹಂತದಲ್ಲಿ ಏನಾಗುತ್ತೆ ಪಂಚಮ ಸ್ಥಾನಕ್ಕೆ ಹೋದಾಗ ನಿಮಗೆ ಎಲ್ಲೋ ಒಂದು ರೀತಿ ಪಂಚಮದಲ್ಲಿ ಬುಧನ ಬುಧಾದಿತ್ಯ ಯೋಗ ಇರುತ್ತೆ ಏನಾಗುತ್ತೆ ಅಂದರೆ ನಿಮಗೆ ಮಕ್ಕಳ ಬಗ್ಗೆ ಎಚ್ಚರಿಕೆಯನ್ನು ವಹಿಸ್ಕೋಬೇಕು ಅವರ ಆರೋಗ್ಯದ ಬಗ್ಗೆ ಎಚ್ಚರಿಕೆಯನ್ನು ವಹಿಸ್ಕೋಬೇಕಾಗತ್ತೆ ನಿಮ್ಮ ಹಣಕಾಸಿನ ಸ್ಥಿತಿ ಅಂದರೆ ಹೂಡಿಕೆ ಮಾಡುವಂಥ ಒಂದು ಟೆಂಡೆನ್ಸಿ ಬರುತ್ತೆ ಹೂಡಿಕೆ ಮಾಡೋದಾದರೂ ಕೂಡ ನೀವು ಯಾವುದಾದ್ರೂ ಬಾಂಡ್ಸ್ ಆಯಿತು ಗೌರ್ಮೆಂಟ್ ಇನ್ಶೂರೆನ್ಸ್ ಆಯಿತು ಇಂಥದ ಕಡೆ ಹೂಡಿಕೆ ಮಾಡೋದ್ರಿಂದ ತುಂಬ ಉತ್ತಮವಾದಂಥ ಆದಾಯ ಬರುವಂತಹ ಮುಂದಿನ ದಿನಗಳಲ್ಲಿ ನೀವನ್ನು ನಿರೀಕ್ಷೆ ಮಾಡ್ಬೋದು ಜೊತೆಗೆ ಪಂಚಮಾಧಿಪತಿ ಆದಂತಹ ಬುಧನೆ ತನ್ನ ಸ್ವಕ್ಷೇತ್ರದಲ್ಲಿ ಆದಾಯ ತುಂಬ ಚೆನ್ನಾಗಿರುತ್ತೆ ನಿಮ್ಮಲ್ಲಿರುವಂತಹ ಮಾತು ಟ್ಯಾಲೆಂಟು ತುಂಬಾ ಯೋಚನೆ ಶಕ್ತಿ ತೀಕ್ಷ್ಣವಾಗಿರುತ್ತೆ ನಿಮ್ಮ ಮಾತಿನಿಂದ ಮತ್ತು ನಿಮ್ಮ ವೈಯಕ್ತಿಕ ಟ್ಯಾಲೆಂಟಿಂದ ದುಡ್ಡು ಮಾಡುವಂತಹ ಅನುಕೂಲಗಳು ಬರುತ್ತೆ ಆದರೆ ಪಂಚಮ ಸ್ಥಾನದ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಓವರ್ ಕಾನ್ಫಿಡೆನ್ಸ್ ಆಗುತ್ತೆ ವಿದ್ಯಾರ್ಥಿಗಳು ವಿದ್ಯೆಯಲ್ಲಿ ಸ್ವಲ್ಪ ಏರಿಳಿತಗಳನ್ನು ನೋಡುವುದು ಯಾಕಂದ್ರೆ ಮಂಗಳನ ಸ್ಥಿತಿ ಬುಧನ ಜೊತೆಗೆ ಇರೋದ್ರಿಂದ ವಿದ್ಯೆಗಿಂತ ಓಡಾಟ ಆಟ ಮತ್ತೆ ಸ್ವಲ್ಪ ಮಟ್ಟಿಗೆ ಸುಳ್ಳು ಹೇಳುವಂತಹ ಪ್ರವೃತ್ತಿ ನಿಮ್ಮ ಮಕ್ಕಳಲ್ಲಿ ಡೆವಲಪ್ ಆಗುವಂತ ಸಾಧ್ಯತೆ ಇರುತ್ತೆ ಸೊ ಅದನ್ನ ಬಗ್ಗೆ ಅದರ ಬಗ್ಗೆ ಸ್ವಲ್ಪ ಗಮನವನ್ನು ಕೊಡಬೇಕು ಜೊತೆಗೆ ರವಿ ಬಂದು ಸೇರಿದಾಗ ನಿಮಗೆ ಹದಿನೆಂಟನೇ ತಾರೀಕಿನ ನಂತರ ಸ್ವಲ್ಪ ಮಟ್ಟಿಗೆ ಓಡಾಟಗಳಾಗತ್ತೆ ಆದರೆ ಒಂದು ರೀತಿಯ ಆದಾಯದಲ್ಲಿ ಎಲ್ಲೋ ಒಂದು ರೀತಿಯಲ್ಲೇ ಬರುತ್ತೆ ಆದರೆ ತೃಪ್ತಿಕರವಾದಂತಹ ಆದಾಯದ ಬಗ್ಗೆ ಸ್ವಲ್ಪ ತೃಪ್ತಿ ಇರೋದಿಲ್ಲ ನಿಮಗೆ ಯಾಕಂದರೆ ಬುಧ ತನ್ನ ಕ್ಷೇತ್ರದಿಂದ ತನ್ನ ನೀಚ ಸ್ಥಾನವನ್ನು ನೋಡೋದ್ರಿಂದ ಏನೋ ಒಂದು ರೀತಿಯಲ್ಲಿ ಮಾನಸಿಕವಾದಂಥ ಒಂದು ಬರುವಂಥ ಆದಾಯದಿಂದ ತೃಪ್ತಿಯನ್ನು ಕಾಣೋದಿಲ್ಲ ಆದರೆ ನಿಮ್ಮ ಪ್ರಯತ್ನದ ಮುಖಾಂತರ ಅದನ್ನು ಅಭಿವೃದ್ಧಿ ಪಡಿಸ್ಕೊತಾ ಹೋಗ್ಬೋದು ಸೊ ಹಾಗಾಗಿ ಮಾಡುವಂಥ ಪ್ರಯತ್ನದಲ್ಲಿ ಎಚ್ಚರಿಕೆಯನ್ನು ಇಟ್ಕೋಬೇಕು ಮತ್ತು ನಿಮ್ಮ ಖರ್ಚುಗಳ ಬಗ್ಗೆ ಮತ್ತು ಹೂಡಿಕೆ ಬಗ್ಗೆ ಯಾವುದೇ ಒಂದು ವ್ಯವಹಾರಗಳನ್ನು ಮಾಡ್ತಿದ್ರೆ ನೀವು ಬರವಣಿಗೆ ಮುಖಾಂತರ ಇಲ್ಲಾಂದರೆ ರಿಜಿಸ್ಟರ್ ಮಾಡಿ ಡೀಡ್ ಮಾಡ್ಕೋಬೇಕಿಲ್ಲ ಅಂದರೆ ಮಂಗಳ ನಿಮಗೆ ದೊಡ್ಡ ಮಟ್ಟದ ಒಂದು ಮೋಸವಲ್ಲ ವಂಚನೆ ಮಾಡಿಸುವಂತಹ ಎಲ್ಲ ಸಾಧ್ಯತೆಗಳಿದೆ ನಿಮ್ಮ ಸೇವಿಂಗ್ಸನ್ನು ತುಂಬಾ ಜೋಪಾನವಾಗಿ ಇನ್ವೆಸ್ಟ್ಮೆಂಟ್ ಮಾಡಿ ಜೊತೆಗೆ ಶುಕ್ರ ಷಷ್ಟ ಸ್ಥಾನದಿಂದ ಸಂಚಾರ ರಾಷ್ಟ್ರಾಧಿಪತಿ ಮತ್ತು ಲಗ್ನಾಧಿಪತಿ ಮತ್ತು ಷಷ್ಠದ ಅಧಿಪತಿ ವೃತ್ತಿಯನ್ನು ಯಾರ್ಯಾರು ಜಾಬಲ್ಲಿದ್ದೀರಾ ಅವರಿಗೆ ತುಂಬ ಆರಾಮವಾದಂತಹ ಕೆಲಸ ಕಾರ್ಯಗಳಿರುತ್ತೆ ಅಂತ ಅಷ್ಟೊಂದು ಒತ್ತಡ ಇರೋದಿಲ್ಲ ಕೆಲಸ ಕಾರ್ಯಗಳಲ್ಲಿ ಆದರೆ ಋಣ ತೀರಿಸುವಂತಹ ಅನಿವಾರ್ಯತೆ ಆಗಿರ್ಬೋದು ನೀವು ಋಣದಿಂದ ನುಳುಚಿಕೊಳ್ಳುವಂತಹ ಒಂದು ಪ್ರಯತ್ನ ಮಾಡಿದ್ರೆ ನಿಮಗೆ ಮುಂದೆ ಅದೇ ದೊಡ್ಡದಾಗಿ ಕಾಡುವಂತಹ ಸಾಧ್ಯತೆ ಸೊ ಹಾಗಾಗಿ ಶುಕ್ರ ಏನಾಗುತ್ತೆ ಷಷ್ಠ ಸ್ಥಾನದಲ್ಲಿ ತನ್ನ ಸೋಕ್ಷತ್ರದಲ್ಲಿ ಸೋಮಾರಿತನ ಬರುತ್ತೆ ಕೆಲಸ ಕಾರ್ಯಗಳಲ್ಲಿ ಅಂದ್ರೆ ಆಸಕ್ತಿ ಇರೋದಿಲ್ಲ ಎಲ್ಲ ಕೂತಲೆ ಆಗಬೇಕು ಇಲ್ಲಾಂದರೆ ನೀವು ಓಡಾಡಿ ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ಅಷ್ಟೊಂದು ಉತ್ಸುಕತೆ ತೋರಿಸೋದಿಲ್ಲ ಇದನ್ನ ಬದಲಾವಣೆ ಮಾಡ್ಕೋಬೇಕು ಇಲ್ಲಾಂದರೆ ಬರುವಂತ ದಿನಗಳಲ್ಲಿ ರೋಗ ಇನ್ನೂ ಜಾಸ್ತಿ ಆಗುವಂಥ ಸಾಧ್ಯತೆ ಇರುತ್ತೆ ಈ ಹಂತದಲ್ಲಿ ಶುಕ್ರ ನಿಮಗೆ ಶುಭ ಫಲ ಕೂಡ ಬುಧ ಕೂಡ ಅಲ್ಲಿ ಆರನೇ ಮನೆಗೆ ಬರ್ತಾನೆ ಇಪ್ಪತ್ತೊಂದನೇ ತಾರೀಕಿನ ನಂತರ ಸೊ ಆವಾಗ ಏನಾಗುತ್ತೆ ಅಂದರೆ ನಿಮಗೆ ದುಡ್ಡಿನ ಒಂದು ಅನಿವಾರ್ಯತೆ ಆಗಿರ್ಬೋದು ನೀವು ಋಣ ತೀರಿಸುವಂಥದ್ದಾಗಿರ್ಬೋದು ನಿಮ್ಮಲ್ಲಿ ಒಂದು ಹೂಡಿಕೆ ಮಾಡಿದ್ರಿಂದ ಬರುವಂಥ ರಿಟರ್ನ್ಸಲ್ಲಿ ವ್ಯತ್ಯಾಸಗಳಾಗುವಂಥದ್ದಾಗಿರ್ಬೋದು ಅದೆಲ್ಲ ಕೂಡ ನಿರೀಕ್ಷಣೆ ಮಾಡಬಹುದು ಸೊ ಹಾಗಾಗಿ ಇದ್ದಂಥ ಸಮಯವನ್ನು ಸರಿಯಾಗಿ ನೀವು ಯೂಸ್ ಮಾಡ್ಕೊಳ್ಳಿ ನಿಮ್ಮ ಶತ್ರುಗಳನ್ನ ಹಿಡಿದಿಟ್ಕೊಳ್ಳುವಂಥ ಒಂದು ಸಾಮರ್ಥ್ಯ ಅವರಿಂದ ಅವರ ಮೇಲೆ ಜಯ ಸಾಧಿಸುವಂಥ ಒಂದು ತರ್ಕ ಮತ್ತೆ ಚಾಣಾಕ್ಷತನ ನಿಮ್ಮಲ್ಲಿ ಡೆವಲಪ್ ಆಗುತ್ತೆ ಸೊ ನಿಮ್ಮಲ್ಲಿ ಕೂಟ ನೀತಿ ಆಗಿರ್ಬೋದು ಸೀಕ್ರೆಟ್ ಆಗಿ ಡಿಫೀಟ್ ಮಾಡುವಂಥ ಒಂದು ಆ ಯೋಗ್ಯತೆ ನಿಮ್ಮಲ್ಲಿರುತ್ತೆ ಯಾಕೆಂದ್ರೆ ರಾಹು ಲಗ್ನದಲ್ಲಿ ರಾಶಿಯಲ್ಲಿದ್ದಾಗ ನಿಮ್ಮ ಚಾಣಾಕ್ಷತನ ಮತ್ತೆ ಗುಪ್ತ ರೀತಿಯಲ್ಲಿ ಎಕ್ಸಿಕ್ಯೂಷನ್ ಮಾಡುವಂತ ಒಂದು ನಿಮ್ಮ ಯೋಗ್ಯತೆಯಲ್ಲಿ ಒಂದು ಅಭಿವೃದ್ಧಿ ಆಗುತ್ತೆ ಸೊ ಅದನ್ನ ಸರಿಯಾದ ರೀತಿಯಲ್ಲಿ ಬಳಕೆ ಮಾಡ್ಕೊಂಡ್ರೆ ಋಣ ಆಯ್ತು ಶತ್ರುಗಳಾಯ್ತು ರೋಗಗಳಾಯ್ತು ಇವೆಲ್ಲನೂ ಕೂಡ ನೀವು ಹತೋಟಿಯಲ್ಲಿರ್ಬೋದು ಇರ್ಬೋದು ಮತ್ತೆ ನಿಮ್ಮ ಬುದ್ಧಿವಂತಿಕೆಯಿಂದ ನಿಮ್ಗೆ ಆಗುವಂತಹ ನಷ್ಟದಿಂದ ಲಾಭ ಕೂಡ ಮಾಡಬಹುದು ತುಂಬಾ ಉತ್ತಮವಾದಂತಹ ಒಂದು ರಿಸಲ್ಟ್ ಯಾರ ವೃತ್ತಿಯಲ್ಲಿ ಅಂದ್ರೆ ಯಾರು ಲಾಯರ್ಸ್ ಇದ್ದಾರೆ ಯಾರು ಬರವಣಿಗೆದಲ್ಲಿದ್ದಾರೆ ಯಾರು ಈ ಮಾಧ್ಯಮದಲ್ಲಿದ್ದಾರೆ ಪ್ರಿಂಟ್ ಮೀಡಿಯಾದಲ್ಲಿದ್ದಾರೆ ಮತ್ತು ಅಂಥವ್ರಿಗೆ ತುಂಬ ಉತ್ತಮವಾದಂಥ ಮತ್ತು ಶೇರ್ ಮಾರ್ಕೆಟಲ್ಲಿ ಮುಂದಿನ ದಿನಗಳಲ್ಲಿ ನಿಮಗೆ ಈಗ ತು ನೀವೇನಾದರೂ ಹೂಡಿಕೆ ಮಾಡಿದರೆ ಮುಂದಿನ ಬರುವಂತಹ ದಿನಗಳಲ್ಲಿ ಅದರಿಂದ ಲಾಭವನ್ನು ನಿರೀಕ್ಷೆ ಮಾಡ್ಬೋದು ಯಾಕಂದರೆ ಬುಧ ನಿಮ್ಮ ಉಚ್ಚ ಸ್ಥಾನದ ಸಂಚಾರ ಮಾಡುವಾಗ ಶೇರ್ ಮಾರ್ಕೆಟ್ಸು ಮತ್ತು ಕಮ್ಯುನಿಕೇಷನ್ನು ಮಾರ್ಕೆಟಿಂಗ್ ಫೀಲ್ಡಲ್ಲಾಗಿರ್ಬೋದು ಸಾಫ್ಟ್ವೇರ್ ಇಂಡಸ್ಟ್ರಿನಲ್ಲಿ ಆಗಿರ್ಬೋದು ಸೊ ಯಾರು ಈ ಸಂಬಂಧಪಟ್ಟಂಥ ಕೆಲಸ ಕಾರ್ಯಗಳು ಮತ್ತು ಲಾಯರ್ಸ್ ಆಗಿರ್ಬೋದು ಅಂಥವ್ರಿಗೆ ತುಂಬ ಉತ್ತಮವಾದ ಅನುಕೂಲಗಳು ಅವರಿಂದ ಆದಾಯ ಮೂಲನವು ಜಾಸ್ತಿ ಮಾಡುವಂಥ ಚಾರ್ಟೆಡ್ ಅಕೌಂಟ್ಸೆಂಟ್ಸ್ ಆಗಿರ್ಬೋದು ಇಂಥವ್ರಿಗೆ ತುಂಬ ಉತ್ತಮವಾದಂತಹ ಅನುಕೂಲಗಳು ಉದ್ಯೋಗ ಮತ್ತು ಅದರಿಂದ ಧನದ ಮಾರ್ಗವನ್ನು ನೀವು ನಿರೀಕ್ಷೆ ಮಾಡ್ಬೋದು ಜೊತೆಗೆ ಮದುವೆ ವಿಚಾರದಲ್ಲಿ ಸ್ವಲ್ಪ ಏರಿಳಿತವನ್ನ ಮಾಡ್ಬೋದು ನಿಮಗೆ ಬಂದಂತಹ ಪ್ರಪೋಸಲ್ಸ್ ಆಗಿರ್ಬೋದು ಮತ್ತು ಮಾತುಕತೆಯಲ್ಲಿ ನೀವೇ ವಿಳಂಬ ಮಾಡಿ ಅದನ್ನು ಪೋಸ್ಟ್ಪೋನ್ ಮಾಡುವಂತಹ ಪರಿಸ್ಥಿತಿ ಇರೋದು ಅಂದರೆ ಮದುವೆ ನಿಶ್ಚಿತಾರ್ಥ ಆಗುವಂಥ ಅವಕಾಶಗಳಿರುತ್ತೆ ಆದರೆ ನಿಮ್ಮ ಒಂದು ಮಾನಸಿಕ ಸ್ಥಿತಿ ಅಷ್ಟೊಂದು ಸರಿಯಾಗಿರೋದಿಲ್ಲ ಅದನ್ನು ಒಪ್ಪಿಕೊಳ್ಳುವಂತ ಸ್ಥಿತಿಯಲ್ಲಿ ಸೊ ಹಾಗಾಗಿ ಕೇತು ಸಪ್ತಮದಲ್ಲಿ ಇದ್ದಾಗ ಮದುವೆ ವಿಚಾರಗಳನ್ನು ಸ್ವಲ್ಪ ಕುಲಂಕುಷವಾಗಿ ಎರಡನೇ ಹಂತದಲ್ಲಿ ಇಟ್ಕೊಂಡ್ರೆ ಗುರುಬಲ ಬಂದಾಗ ಆ ಹಂತದಲ್ಲಿ ನಿಮ್ಮ ಯೋಚನೆ ಮತ್ತೆ ನಿರ್ಧಾರಗಳು ಆಡಿದಂತಹ ಮಾತುಕತೆ ಕೂಡ ತುಂಬಾ ಉತ್ತಮವಾಗಿ ಸಫಲತೆ ಕಾಣುತ್ತೆ ವ್ಯಾಪಾರದಲ್ಲಿ ಸ್ವಂತದ ವ್ಯಾಪಾರದಲ್ಲಿ ಸಾಧಾರಣವಾದಂತಹ ಒಂದು ಅನುಕೂಲಗಳು ಗಳಿಕೆಗಳಿರುತ್ತೆ ದೂರದ ಪ್ರಯಾಣದಲ್ಲಿ ಮತ್ತೆ ಏನಾದರೂ ಮಿತ್ರರಿಂದ ಎಲ್ಲರ ಜೊತೆಗೆ ಹೋಗುವುದಾದರೆ ಅಂಥದ್ರಲ್ಲಿ ಸ್ವಲ್ಪ ವಿಳಂಬ ಇಲ್ಲಾಂದರೆ ವಿಘ್ನಗಳನ್ನು ನಿರೀಕ್ಷಣೆ ಮಾಡುವಂತಹ ಸಾಧ್ಯತೆ ಇರುತ್ತೆ ಹೊಸ ವ್ಯಾಪಾರ ವ್ಯವಹಾರಕ್ಕೆ ಏನಾದರೂ ಕೈ ಹಾಕದಿದ್ದರೆ ಸ್ವಲ್ಪ ಗುರುವಿನ ಬಲ ಬಂದ ಮೇಲೆ ನೀವು ಎರಡನೇ ಹಂತದಲ್ಲಿ ಮಾಡಿದ್ರೆ ತುಂಬ ಉತ್ತಮವಾದಂಥ ರಿಸಲ್ಟು ಮತ್ತು ನಿಮಗೆ ಬೇಕಾದಂಥ ಹೂಡಿಕೆಯ ಅನುಕೂಲಗಳು ಮತ್ತೆ ಲೋನ್ಸು ಸಿಗುವಂತಹ ಸಾಧ್ಯತೆ ಇರುತ್ತೆ ಜೊತೆಗೆ ನಿಮಗೆ ನಿಮ್ಮ ಇನ್ಶೂರೆನ್ಸ್ ಆಗಿರ್ಬೋದು ನಿಮ್ಮ ಹಿರಿಯರ ಆರೋಗ್ಯ ಆಗಿರ್ಬೋದು ಸ್ವಲ್ಪ ಗಮನ ಕೊಡಬೇಕು ಯಾಕಂದರೆ ಭಾಗ್ಯಸ್ಥಾನದಿಂದ ಗುರುವಿನ ಸಂಚಾರ ಆಗುತ್ತೆ ಎರಡನೇ ಹಂತದಲ್ಲಿ ಸ್ವಲ್ಪ ನಿಮ್ಮ ಆರೋಗ್ಯದಾಯಿತು ಹಿರಿಯರ ಆರೋಗ್ಯದ ಬಗ್ಗೆ ಗಮನ ಕೊಟ್ಟರೆ ಅವರ ಆರೋಗ್ಯದಲ್ಲಿ ಆಗುವಂಥ ಅನಾನುಕೂಲತೆ ಏನು ಆರೋಗ್ಯದಲ್ಲಿ ಆಗ್ಬೋದು ಅಂದ್ರೆ ಒಂದು ನರ ದೌರ್ಬಲ್ಯ ಮಂಡಿ ನೋವಾಗಿರ್ಬೋದು ಇಲ್ಲಾಂದರೆ ಇಲ್ಲಾಂದ್ರೆ ಅಂದರೆ ಜಾಯಿಂಟ್ ಪೇನ್ಸ್ ಆಗಿರ್ಬೋದು ಕೆಲವೊಬ್ಬರಿಗೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ಸ್ ಆಗಿರ್ಬೋದು ಕಿಡ್ನಿ ಸಂಬಂಧಿ ಸಮಸ್ಯೆಗಳಾಗಿರ್ಬೋದು ಇಂಥ ಸಮಸ್ಯೆಗಳನ್ನೂ ಪದೇ ಪದೇ ನೋಡುವಂಥ ಸಾಧ್ಯತೆ ಇರುತ್ತೆ ಜೊತೆಗೆ ದೇವರ ಕಾರ್ಯಗಳಲ್ಲಿ ಏನಾಗುತ್ತೆ ಪೂಜೆ ಪುನಸ್ಕಾರಗಳಲ್ಲಿ ನಿಮಗೆ ನಿರಾಸಕ್ತಿ ಬರುವಂತಹ ಸಾಧ್ಯತೆ ಯಾಕಂದರೆ ಗುರು ನೀಚ ಸ್ಥಾನದಲ್ಲಿದ್ದು ಶನಿಯ ಜೊತೆಗೆ ಜೊತೆಗಿರೋದ್ರಿಂದ ಸ್ವಲ್ಪ ಮಟ್ಟಿಗೆ ಪ್ರಯತ್ನದ ಮುಖಾಂತರ ನೀವು ಪೂಜೆ ಮಾಡ್ತಿರ್ತೀರ ಯಾವುದೋ ಕಡೆ ಲಕ್ಷ ಇರುತ್ತೆ ದೇವರ ಕಾರ್ಯ ಮಾಡಕ್ ಹೋಗ್ಬೇಕಂತಿರ್ತ ಲಾಸ್ಟ್ ಮೂಮೆಂಟ್ ಅಲ್ಲಿ ಕ್ಯಾನ್ಸಲ್ ಆಗೋದಾಗಿರುತ್ತೆ ಇಲ್ಲಾಂದ್ರೆ ನೀವೇ ಮನಸ್ಸು ಬದಲಾವಣೆ ಮಾಡ್ತೀರಾ ಸೊ ನಿಮ್ಮ ಒಂದು ಭಕ್ತಿ ಭಾವನೆಯಲ್ಲಿ ಒಂದು ರೀತಿಯಲ್ಲಿ ಕೊರತೆ ಇದೇನಾಗುತ್ತೆ ನಿಮ್ಮ ಹಿರಿಯರಲ್ಲಾಗಿರ್ಬೋದು ನಿಮ್ಮ ಭಾಗ್ಯದಲ್ಲಿ ವ್ಯತ್ಯಾಸಗಳಂದ್ರೆ ಕನಸುಗಳನ್ನು ಈಡೇರಿಸುವಂತಹ ಒಂದು ಅನುಕೂಲಗಳಲ್ಲಿ ಏರಿಳಿತವನ್ನ ನೋಡ್ಬೋದಂದ್ರೆ ನೀವು ಏನೋ ಒಂದು ಅನ್ಕೊಂಡಿರ್ತೀರ ಅದನ್ನ ಏನಾದ್ರು ಸಫಲತೆ ಈ ತಿಂಗಳಲ್ಲಿ ಆಗುತ್ತೆ ಅಂದ್ರೆ ಅದರಲ್ಲಿ ಪ್ರಯತ್ನದ ಮೇಲೆ ಪ್ರಯತ್ನ ಎರಡು ಸರಿಯಾದರೂ ಪ್ರಯತ್ನ ಮಾಡೋದರಿಂದ ಸಫಲತೆ ಕಾಣುವಂತಹ ಸಾಧ್ಯತೆ ಇರುತ್ತೆ ದಶಮದಲ್ಲಿ ಗುರು ಮೊದಲನೇ ಹಂತದಲ್ಲಿ ಇರ್ತಾನೆ ಸೌಕರ್ಯಗಳೆಲ್ಲ ಇರುತ್ತೆ ಆದರೆ ನಿಮ್ಮ ಹೆಸರು ಕೀರ್ತಿ ಗೌರವವನ್ನು ಸ್ವಲ್ಪ ಮಟ್ಟಿಗೆ ಕಾಪಾಡ್ಕೋಬೇಕಾಗುತ್ತೆ ಯಾಕಂದರೆ ಶುಕ್ರ ಷಷ್ಠ ಸ್ಥಾನದಲ್ಲಿ ಇರೋದ್ರಿಂದ ಬೇಡದೇ ಇರುವಂತಹ ಅಪವಾದಗಳು ಬರುವಂತಹ ಸಾಧ್ಯತೆ ಸ್ತ್ರೀಯಿಂದಾಗಿರ್ಬೋದು ದುಡ್ಡಿಂದಾಗಿರ್ಬೋದು ದುಡ್ಡಿಂದ ನೀವು ಮಾಡುವಂಥ ವ್ಯವಹಾರಗಳಿಂದ ಆಗಿರ್ಬೋದು ನಿಮ್ಮ ಹೆಸರು ಕೀರ್ತಿ ಕೊರತೆಗೆ ಸ್ವಲ್ಪ ಕೊರತೆ ಬರುವಂತಹ ಸಾಧ್ಯತೆ ಇರುತ್ತೆ ವ್ಯವಹಾರಗಳನ್ನು ತುಂಬ ಆಗಿ ಮಾಡಿ ಯಾವುದೇ ರೀತಿಯ ಅನೈತಿಕತೆ ಅಡ್ಡದಾರಿಗೆ ನೀವು ಪ್ರಚೋದನೆ ಕೊಡದೆ ಮಾಡಿದ್ರೆ ನಿಮ್ಮ ಹೆಸರು ಕೀರ್ತಿ ಗೌರವವನ್ನು ನಿಮಗೆ ಅನುಕೂಲ ತಂದು ಕೊಡುತ್ತೆ ಜೊತೆಗೆ ಮಿತ್ರರಿಂದ ಸಹಕಾರ ಇರುತ್ತೆ ಮಿತ್ರರಿಂದ ಮಿತ್ರರ ಜೊತೆಗೆ ಹೊಸ ಒಂದು ಓಡಾಟ ಆಗಿರ್ಬೋದು ನೀವು ಅಂದುಕೊಂಡಂತಹ ಯಾವುದೇ ಒಂದು ಸಫಲತೆ ಬರಬೇಕಾದ್ರೆ ನಿಮಗೆ ಮಿತ್ರರ ಸಹಕಾರ ಅವಶ್ಯಕತೆ ಇರುತ್ತೆ ಹಿರಿಯರ ಸಹಕಾರ ಅಂದರೆ ನಿಮ್ಮ ತಂದೆಯರಾಗಿರುವ ನಿಮ್ಮ ಕುಟುಂಬದವರ ಸಹಕಾರದಿಂದ ಅಂದುಕೊಂಡಂತಹ ಕೆಲಸ ಕಾರ್ಯಗಳಲ್ಲಿ ಯಶಸ್ಸನ್ನು ಕಾಣಬಹುದು ರಾಜಕಾರಣಿಗಳಲ್ಲಿ ಒಂದು ಹಂತದ ಗ್ರೋತ್ ಇರುತ್ತೆ ಆದರೆ ಸ್ವಲ್ಪ ಎಚ್ಚರಿಕೆಯನ್ನ ನಡಿಗೆ ಇರಬೇಕು ಮತ್ತು ನಿಮ್ಮಲ್ಲಿ ಸಂಘಟನಾ ಸಾಮರ್ಥ್ಯ ದಿನ ದಿನ ವೃದ್ಧಿ ಆಗುತ್ತೆ ಮುಂದಿನ ಬರುವಂತಹ ದಿನಗಳಲ್ಲಿ ನೀವು ಈಗ ಅಂದುಕೊಂಡಂತಹ ಒಂದು ಕೆಲಸ ಕಾರ್ಯಗಳಿದೆ ಮುಂದಿನ ಬರುವಂತಹ ದಿನಗಳಲ್ಲಿ ಅದು ಯಶಸ್ವಿಯಾಗಿ ಆಗುವಂತಹ ಎಲ್ಲ ಸಾಧ್ಯತೆಗಳಿವೆ ಕೋರ್ಟ್ ಕಚೇರಿ ಲೀಗಲ್ ಡಿಸ್ಪ್ಯೂಟ್ಸ್ ಆಯಿತು ಆಸ್ಪತ್ರೆ ಓಡಾಟ ಆಯಿತು ಈ ಸಂಬಂಧಪಟ್ಟಂತಹದಿಂದ ಎಚ್ಚರಿಕೆ ಇರಬೇಕು ಯಾವುದೇ ರೀತಿಯ ಡಿಸ್ಪ್ಯೂಟಲ್ಲಿ ಇನ್ವಾಲ್ವ್ ಆಗಬೇಡಿ ಮನಸ್ತಾಪ ಅಂದರೆ ಯಾರಿಗಾದರೂ ಪತಿ ಪತ್ನಿಯರಲ್ಲಿ ಮನಸ್ತಾಪ ಇರ್ಬೋದು ಯಾವುದೊಂದು ಕೋರ್ಟ್ ಕಚೇರಿ ಲೀಗಲ್ ಡಿಸ್ಪ್ಯೂಟ್ಸ್ ಇರ್ಬೋದು ಭೂಮಿ ಸಂಬಂಧಿತ ಏನಾದರೂ ಖರ್ಚುಗಳಾಗಿರ್ಬೋದು ಅಂಥ ಸಂಬಂಧದ ವಿಚಾರವಾಗಿ ಯಾವುದೇ ರೀತಿಯ ಕೋರ್ಟ್ ಮೆಟ್ಲಿ ಹೋಗಿ ಹೋದರೆ ತುಂಬ ವಿಳಂಬ ಆಗುವಂಥದ್ದು ಇಲ್ಲಾಂದರೆ ಅದರಿಂದ ನಿಮಗೆ ದುಡ್ಡು ಮತ್ತು ಅತಿಯಾದ ನಿಮ್ಮ ಸಮಯ ಎರಡೂ ವ್ಯರ್ಥ ಆಗುವಂಥ ಸಾಧ್ಯತೆಗಳಿರುತ್ತೆ ಮುಖ್ಯವಾಗಿ ಏನು ಪರಿಹಾರಗಳನ್ನು ಮಾಡಬೇಕು ಈ ಬರುವಂತಹ ತಿಂಗಳಲ್ಲಿ ಶುಕ್ರನ ಆರಾಧನೆ ಮಾಡುವಂಥದ್ದು ತುಂಬ ಅವಶ್ಯಕ ಯಾಕಂದರೆ ರೋಗ ಸ್ಥಾನದಿಂದ ಶುಕ್ರ ಸಂಚಾರ ಮಾಡೋದ್ರಿಂದ ಶುಕ್ರವಾರ ದಿವಸ ಅವರೇ ಕಾಳ ದಾನವನ್ನು ಮಾಡಿ ಕಲ್ಲ ಸಕ್ರಿಯ ಪ್ರಸಾದವನ್ನು ಸ್ವೀಕಾರ ಮಾಡೋದ್ರಿಂದ ನಿಮಗೆ ಯಾರಿಗೆ ವೃಷಭ ರಾಶಿ ವೃಷಭ ಲಗ್ನದ ಆದಷ್ಟು ಒಂದು ಡೈಮಂಡ್ ಇಲ್ಲ ಅಂತಂದ್ರೆ ಒಂದು ಜರಕೋನನ್ನು ನೀವು ಧಾರಣೆ ಮಾಡೋದ್ರಿಂದ ನಿಮ್ಮಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ವೃದ್ಧಿಯಾಗುತ್ತೆ ಜೊತೆಗೆ ಪಚ್ಚೆ ಮತ್ತೆ ಹೆಸರು ಕಾಳನ್ನು ನೀವು ಸ್ವೀಕಾರ ಮಾಡೋದಾಯಿತು ನೀವು ಇದು ಸ್ಪ್ರೌಟ್ಸ್ ಇರುತ್ತೆ ಅದನ್ನ ಸೇವನೆ ಮಾಡದಾಯ್ತು ಒಣ ದ್ರಾಕ್ಷಿ ಸೇವನೆ ಮಾಡೋದ್ರಿಂದ ನಿಮಗೆ ಒಂದು ಹೊಸ ದೃಷ್ಟಿಕೋನ ಮತ್ತೆ ಧನ ಸಂಗ್ರಹಣೆ ಮಾಡುವಂತಹ ಸಾಮರ್ಥ್ಯ ವೃದ್ಧಿ ಆಗುತ್ತೆ ಜೊತೆಗೆ ಎರಡನೇ ಹಂತದಲ್ಲಿ ಗುರುಬಲ ಕೂಡ ಬರೋದ್ರಿಂದ ಗುರು ನೀಚನಾದರೂ ಕೂಡ ನೀಚ ಭಂಗ ರಾಜಯೋಗ ಇದೆ ಅದರಿಂದ ಗುರು ಕೂಡ ಎಲ್ಲೋ ಒಂದು ರೀತಿಯಲ್ಲಿ ಸೋಲಿನಿಂದ ಗೆಲುವು ಕೊಡುವಂತಹ ಒಂದು ದಾರಿ ಕೊಡ್ತಾನೆ ಸೊ ಹಾಗಾಗಿ ನೀವು ಏನು ಮಾಡಬೇಕು ಅಂದರೆ ಈಶ್ವರನಿಗೆ ಆರಾಧನೆ ಮಾಡ್ತಾ ಇರಬೇಕು ಸೊ ಈಶ್ವರನಿಗೆ ಆಯಿತು ಗುರುವಿ ಹಿರಿಯರಿಗೆ ನಮನ ಮಾಡಬೇಕು ಗುರುವರಿಗೆ ಗುರುಗಳಿಗೆ ನಿಂದನೆ ಮಾಡೋದಾಗಿರ್ಬೋದು ಹಿರಿಯರಿಗೆ ನಿಂದನೆ ಮಾಡೋದು ಮಾಡಬೇಡಿ ಇಲ್ಲಾಂದರೆ ಗುರು ಕೆಟ್ಟರೆ ನಿಮಗೆ ಇನ್ನೂ ಶನಿಗಿಂತ ಕೆಟ್ಟ ಫಲವನ್ನು ಕೊಡ್ತಾನೆ ಸೊ ಹಾಗಾಗಿ ಹೇಳಿದಂಥ ಎಲ್ಲ ಪರಿಹಾರಗಳನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಾ ವೃಷಭರಾಶಿ ವೃಷಭಗಳಿಗೆ ವಿಶೇಷ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ನಮಸ್ಕಾರ